ಖಡಕ್ ಕನ್ನಡ ವಿತ್ ಕಂಚಗಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಹಮತ್ ಕಂಚಗಾರ್. ಎಸ್, ಇವತ್ತು ನಿಮ್ಮ ರಹಮತ್ ಕಂಚಗಾರ್ ವಿಶೇಷವಾಗಿರುವಂತಹ ಮತ್ತೊಂದು ಖಡಕ್ ಆಗಿರುವಂತಹ ಸುದ್ದಿಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಹಾಜರಾಗ್ತಾ ಇದ್ದಾನೆ. ಇವತ್ತು ನಾವು ಅಭಿವೃದ್ಧಿಯ ಸಪ್ಪಳನೇ ಇಲ್ದಿರೋ ಕೊಪ್ಪಳದ ವಿಚಾರದ ಬಗ್ಗೆ ನಾವು ಇವತ್ತು ಮಾತಾಡೋಣ. ಕೊಪ್ಪಳದ ನಗರ ಸಭೆ ಇವತ್ತಿನ ನಮ್ಮ ಕೇಸ್ ಸ್ಟಡಿ ಆಗಿರುತ್ತೆ. ಎಸ್, ಕೊಪ್ಪಳ ನಗರಸಭೆ ಅಂಧಾಧುಂದಿ ದರ್ಬಾರ್ ಕೊಪ್ಪಳ ನಗರಸಭೆಯಲ್ಲಿ ನಡೀತಾ ಇದೆ. ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಅಲ್ಲಿ ಹಗರಣಗಳ ದೊಡ್ಡ ಸರಮಾಲೆನೇ ಇದೆ. ಕೋಟ್ಯಾಂತರ ರೂಪಾಯಿ ಜನರ ವಂತಿಕೆ ಹಣವನ್ನು ನುಂಗಿ ನೀರು ಕುಡಿದು ಅಲ್ಲಿ ಬಕಾಸುರರಲ್ಲ, ಅವ್ರಿಗೆ ಏನು ಹೇಳಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಆ ರೀತಿಯ ಒಂದು ವಾತಾವರಣ ಸದ್ಯ ಕೊಪ್ಪಳದ ಪರಿಸ್ಥಿತಿಯಲ್ಲಿದೆ. ಕೊಪ್ಪಳವನ್ನು ಕಾಪಾಡೋರು ಯಾರು ಅನ್ನುವಂಥದ್ದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಅಲ್ಲಿನ ಲೋಕಲ್ ಎಂ ಎಲ್ ಎ ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಈಗ ಎಲ್ಲರಿಗೂ ಕಾಡ್ತಾ ಇದೆ. ಎಂ ಎಲ್ ಎಯ ನೆರಳಲ್ಲೇ ಇದೆಲ್ಲ ನಡೀತಾ ಇದೆಯಾ ಅನ್ನುವಂತಹ ಒಂದು ಅನುಮಾನ, ಡೌಟ್ ಕೂಡ ನಡೀತಾ ಇದೆ. ಯಾಕೆ ಎಂ ಎಲ್ ಎ ಸಾಹೇಬರು ಇದನ್ನೆಲ್ಲ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು, ಪ್ರತಿಯೊಬ್ಬರು ಕೂಡ ಸಾಮಾಜಿಕ ಕಾರ್ಯಕರ್ತರು ಆರ್ ಟಿ ಐ ಕಾರ್ಯಕರ್ತರು ಅವರು ಕೇಳಿರುವಂತಹ ಪ್ರಶ್ನೆಗಳಿಗೆ ಇನ್ನೂ ಕೂಡ ಜವಾಬು ಸಿಗ್ತಾ ಇಲ್ಲ. ಎಸ್, ಹಾಗಾದರೆ ನಗರಸಭೆಯಲ್ಲಿ ನಡೀತಾ ಇರುವಂತಹ ಅಂಧಾದುಂದಿ ದರ್ಬಾರ್ ಏನು, ಹಗರಣಗಳೇನು, ಏನು ಅಲ್ಲಿ ಜನರ ವಂತಿಕೆ ಹಣ, ತೆರಿಗೆ ಹಣ, ಟ್ಯಾಕ್ಸ್ ಹಣ, ಯಾವ ರೀತಿ ಸರ್ಕಾರದ ಅನುದಾನವನ್ನು ನುಂಗಿ ನೀರು ಕುಡಿದು ಸುಮ್ಮನೆ ಕೂತಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಈಗ ರೈಟ್ ಕ್ಲಿಕ್ ವಾಹಿನಿ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಪ್ರತಿಯೊಂದು ಹಗರಣವನ್ನು ಬಿಚ್ಚಿಡಲಿಕ್ಕೆ ನಿಮ್ಮ ಮುಂದೆ ನಾನು ಹಾಜರಾಗಿದ್ದೀನಿ. ಯಾವ ರೀತಿ ನಗರಸಭೆಯನ್ನ ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ವಿತ್ ಡಾಕ್ಯುಮೆಂಟ್ ನಾನು ನಿಮ್ಮ ಮುಂದೆ ಇವತ್ತು ಪ್ರತಿಯೊಂದನ್ನ ಕೂಡ ಹಾಜರುಪಡಿಸ್ತಾ ಇದ್ದೀನಿ. ಸಾಮಾಜಿಕ ಹೋರಾಟಗಾರರು ಇದ್ದಾರೆ ಕೊಪ್ಪಳದಲ್ಲಿ. ಅಭಿವೃದ್ಧಿಯ ಸಪ್ಪಳ ಅಂತೂ ಕೇಳಿಸ್ತಾ ಇಲ್ಲ, ಬಟ್ ಭ್ರಷ್ಟಾಚಾರ ಮಾತ್ರ ಅಲ್ಲಿ ಹಪ್ಪಳದಂತೆ ಸೇಲ್ ಆಗ್ತಾ ಇದೆ, ಹಪ್ಪಳದಂತೆ ಹುರಿದು ತಿಂತಾ ಇದ್ದಾರೆ ಅಧಿಕಾರಿಗಳು ಅನ್ನೋದನ್ನ ವಿತ್ ಡಾಕ್ಯುಮೆಂಟ್ ರೈಟ್ ಕ್ಲಿಕ್ ವಾಹಿನಿ ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಯಾರಾದರೂ ಪ್ರಶ್ನೆ ಮಾಡಿದರೆ, ಯಾರಾದರೂ ಆರ್ ಟಿ ಐ ಕಾರ್ಯಕರ್ತ ಪ್ರಶ್ನೆ ಮಾಡಿದರೆ, ಯಾರಾದರೂ ಸಾಮಾಜಿಕ ಕಾರ್ಯಕರ್ತ ಪ್ರಶ್ನೆ ಮಾಡಿದರೆ ಅವರ ಮೇಲೆ ಕೇಸು ಗ್ಯಾರಂಟಿ. ಕೊಪ್ಪಳದಲ್ಲಿ ಈ ಥರದ ಒಂದು ಪರಿಸ್ಥಿತಿ ಈಗ ಸದ್ಯ ನಿರ್ಮಾಣ ಆಗಿದೆ. ನಾವೀಗ ಕೇವಲ ನಿಮಗೆ ನಗರಸಭೆಯ 2000 ಮನೆಗಳ ಬಗ್ಗೆ ಮಾತ್ರ ಈಗ ಹೇಳ್ತಾ ಇದ್ದೀವಿ. ಇದು ಕೇವಲ ಝಲಕ್ ಮಾತ್ರ. 2000 ಮನೆಗಳು, ಗುಂಪು ಮನೆಗಳು ಸ್ಯಾಂಕ್ಷನ್ ಆಗಿ 2013-14 ಇಸ್ವಿಯಲ್ಲಿ ಗುಂಪು ಮನೆಗಳು ಸ್ಯಾಂಕ್ಷನ್ ಆಗ್ತದೆ. ಪ್ರತಿಯೊಬ್ಬ ಫಲಾನುಭವಿ ಅಂದರೆ 1200 ಚಿಲ್ಲರೆ ಫಲಾನುಭವಿಗಳು ಪ್ರತಿಯೊಬ್ಬರು 30,000 ಹಂಗೆ ವಂತಿಕೆ ಹಣವನ್ನು ತುಂಬುತ್ತಾರೆ. ಇದು 3 ಕೋಟಿ ಚಿಲ್ಲರೆ ಆಗ್ತದೆ. 2000 ಮನೆಗಳು ಸ್ಯಾಂಕ್ಷನ್ ಆಗಿದ್ರು ಕೂಡ ಬಾಕಿ ಉಳಿದ ಸುಮಾರು 700-800 ಜನ ಪಾಪ ಅಮಾಯಕರು, ಬಡ ಜನರು 30,000 ರೂಪಾಯಿ ತುಂಬಲಿಕ್ಕೆ ಅವ್ರ ಕಡೆ ಹಣ ಇಲ್ಲ, ನಿರ್ಗತಿಕರಿದ್ದಾರೆ. ಹೀಗಾಗಿ ಅವರನ್ನ ಈ ಲಿಸ್ಟಿಂದ ಕೈಬಿಡಲಾಗುತ್ತೆ. ಏನು ದುಡ್ಡನ್ನು ತುಂಬಿರ್ತಾರೆ, ಸುಮಾರು 1200 ಚಿಲ್ಲರೆ ಏನು ಆ ಜನ ಫಲಾನುಭವಿಗಳು ದುಡ್ಡು ತುಂಬಿರ್ತಾರೆ, ಅದರ ಮೊತ್ತ ಸರಿ ಸುಮಾರು 3.5 ಕೋಟಿ ರೂಪಾಯಿ ಆಗುತ್ತೆ. ಇದನ್ನು ಎಲ್ಲವನ್ನ ನಿರ್ಮಿತಿ ಕೇಂದ್ರಕ್ಕೆ ನೀಡಲಾಗುತ್ತೆ. ಅಷ್ಟೇ ಅಲ್ಲ, ಇದರ ಜೊತೆಗೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕಡೆಯಿಂದ ಕೂಡ ಪ್ರತಿ ಒಬ್ಬರ ಮೇಲೆ ಕೂಡ ಲೋನ್ ಮಾಡಲಾಗುತ್ತೆ. ಯಾರು ಫಲಾನುಭವಿಗಳಿದ್ದಾರೆ ಅವರ ಮೇಲೆ ಲೋನ್ ಮಾಡಲಾಗುತ್ತೆ. ಲೋನಿನ ಅಮೌಂಟ್ ಎಷ್ಟು ಅಂತಂದ್ರೆ ಸರಿಸುಮಾರು 2.5 ಲಕ್ಷ ಸರಿಸುಮಾರಾಗುತ್ತೆ. ಸೊ ಆಲ್ರೆಡಿ ಅವರು 1200 ಜನ ಏನು ವಂತಿಕೆ ತುಂಬಿದಾರಲ್ಲ, ಅವರ ಮೇಲೆ ಲೋನ್, ತಲೆ ಮೇಲೆ ಲೋನಿನ ಭಾರ ಕೂಡ ಇದೆ, ಸಾಲವನ್ನ ತೆಗೆದುಕೊಂಡಿದ್ದಾರೆ. ಸೊ ಹೀಗಾಗಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕಡೆಯಿಂದ 9 ಕೋಟಿ ರೂಪಾಯಿ, ಒಂದೆರಡಲ್ಲ ವೀಕ್ಷಕರೇ, 9 ಕೋಟಿ ರೂಪಾಯಿ, 9 crores. ಎಸ್, 3 ಕೋಟಿ ರೂಪಾಯಿ ವಂತಿಕೆ ಹಣ, 9 ಕೋಟಿ ರೂಪಾಯಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ 9 ಕೋಟಿ ರೂಪಾಯಿ ಬರುತ್ತೆ. ಅದನ್ನೂ ಇವರು ಯೂಸ್ ಮಾಡ್ಕೋತಾರೆ, ನಿರ್ಮಿತಿ ಕೇಂದ್ರದವರು ಈ 9 ಕೋಟಿನೂ ಯೂಸ್ ಮಾಡ್ಕೋತಾರೆ. ಆದರೂ ಕೂಡ ಯಾವುದೇ ಮನೆ ಸಂಪೂರ್ಣವಾಗಿ ನಿರ್ಮಾಣಗೊಂಡಿಲ್ಲ ಅನ್ನುವಂಥದ್ದು ಸೂರ್ಯ ಚಂದ್ರ ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಇದೆ ವೀಕ್ಷಕರೇ. ಕೊಪ್ಪಳ ಜನರ ತೆರಿಗೆ ಹಣ, ರಾಜ್ಯದ ಜನರ ತೆರಿಗೆ ಹಣವನ್ನು
ಕೊಪ್ಪಳದ ಅಧಿಕಾರಿಗಳು ನುಂಗಿ ನೀರು ಕುಡಿತಾ ಇದ್ದಾರೆ. ಎಸ್, ಇದನ್ನ ನಾನು ಹೇಳ್ತಾ ಇಲ್ಲ, ಅಲ್ಲಿನ ಆರ್ ಟಿ ಐ ಕಾರ್ಯಕರ್ತರು ತೆಗೆದುಕೊಂಡಿರುವಂತಹ ಪ್ರತಿಯೊಂದು ಡಾಕ್ಯುಮೆಂಟ್ ಮಾತಾಡ್ತಾ ಇದೆ ವೀಕ್ಷಕರೇ, ಪ್ರತಿಯೊಂದು ಡಾಕ್ಯುಮೆಂಟ್ ಮಾತಾಡ್ತಾ ಇದೆ. 2000 ಗುಂಪು ಮನೆಗಳಲ್ಲಿ ಏನೇನು ಅವ್ಯವಹಾರ ನಡೆದಿದೆ, ಏನೇನು ಭ್ರಷ್ಟಾಚಾರ ನಡೆದಿದೆ, ಯಾರ್ಯಾರು ಎಷ್ಟೆಷ್ಟು ನುಂಗಿ ನೀರು ಕುಡಿದಿದ್ದಾರೆ, ಎಷ್ಟೆಷ್ಟು ಹಣವನ್ನ ದೋಚಿದ್ದಾರೆ ಅನ್ನೋದಕ್ಕೆ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಿನ್ಸಿಪಲ್ ಅಕೌಂಟ್ ಜನರಲ್ ಕೂಡ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ನೀಟಾಗಿ ಎಲ್ಲವನ್ನ ಬರೆದಿದ್ದಾರೆ, ಯಾವುದೇ ಕಾಮಗಾರಿ ಸರಿಯಾಗಿ ಆಗಿಲ್ಲ, ಕಳಪೆ ಕಾಮಗಾರಿ ಆಗಿದೆ, ಈಗ ಎಲ್ಲೆಲ್ಲೇ ನಿಂತಿದೆ ಎಲ್ಲ ಕಾಮಗಾರಿ, ಅದ್ರ ಬಗ್ಗೆ ಎಲ್ಲ ಅಕೌಂಟ್ ಜನರಲ್ ನೀಟಾಗಿರುವಂತಹ ಒಂದು ವರದಿಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಅಷ್ಟೇ ಅಲ್ಲ, ಇದು 2 ಸಾರಿ ಲೋಕಾಯುಕ್ತರು ಕೂಡ ಈ ಕೇಸನ್ನ ತೆಗೆದುಕೊಂಡಿದ್ದಾರೆ. ಒಂದು ಸರಿ ಉಪಲೋಕಾಯುಕ್ತರು, ಮತ್ತೊಂದು ಸರಿ ಲೋಕಾಯುಕ್ತರಿಗೆ ಈ ಒಂದು ವಿಚಾರ ಸಂಬಂಧಪಟ್ಟಂತ ಕೇಸ್ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ನಗರಸಭೆ ಅಧ್ಯಕ್ಷೆ ಕೂಡ ಕಳಪೆ ಕಾಮಗಾರಿ ಆಗಿದೆ ಸ್ವಾಮಿ ಅಂಥೇಳಿ ಅವರು ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರ. ಇದನ್ನ ನಾವು ಗಮನಿಸಬೇಕು ಅಂದ್ರೆ ಎಲ್ಲರಿಗೂ ಕಳಪೆ ಕಾಮಗಾರಿ ಆಗಿದೆ, ಯೋಜನೆ ಅಪೂರ್ಣ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿ ಇದೆ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾಗಿರುವಂತಹ ತನಿಖೆ ಆಗ್ತಾ ಇಲ್ಲ. ಯಾಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಭ್ರಷ್ಟಾಚಾರದಲ್ಲಿ ಮುಳುಗಿದಾರಲ್ಲ, ಯಾರು ಇದರಲ್ಲಿ ಅವ್ಯವಹಾರದಲ್ಲಿ ಮುಳುಗಿದಾರಲ್ಲ, ಯಾಕೆ ಕಾಮಗಾರಿಯನ್ನ ಅಪೂರ್ಣಗೊಳಿಸಿದಾರಲ್ಲ, ಅವರ ಮೇಲೆ ಯಾಕೆ ಸರ್ಕಾರ ಇನ್ನೂ ತನಕ ಕ್ರಮ ಕೈಗೊಂಡಿಲ್ಲ, ನಿರ್ಮಿತಿ ಕೇಂದ್ರವನ್ನ ಯಾಕೆ ಬ್ಲಾಕ್ ಲಿಸ್ಟ್ಗೆ ಹಾಕಿಲ್ಲ, ಯಾಕೆ ನಿರ್ಮಿತಿ ಕೇಂದ್ರವನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿಲ್ಲ, 1200 ಜನರ ಮೇಲೆ ಈಗ ಲೋನಿನ ಭಾರ ಇದೆ, ಸಾಲದ ಭಾರ ಇದೆ, 2.5 ಲಕ್ಷ ಒಬ್ಬೊಬ್ರು ಕಟ್ಟಬೇಕು. ಎಲ್ಲಿಂದ ಕಟ್ತಾರೆ ಸ್ವಾಮಿ ಅವರು, ಎಲ್ಲಿಂದ ಕಟ್ಟಿ ತರಬೇಕು ಅವರು? ಅವರಿಗೆ ಸೂರು ಸಿಕ್ಕಿಲ್ಲ, ಅವರು ನಿರ್ಗತಿಗಿದ್ದಾರೆ. ಎಲ್ಲೋ 30,000 ರೂಪಾಯಿ ಅಲ್ಲಿ ಇಲ್ಲಿ ಸಾಲ ಶೂಲ ಮಾಡ್ಕೊಂಡು ಬಂದು ಅವರು ಸರ್ಕಾರಕ್ಕೆ ಹಣವನ್ನ ಕಟ್ಟಿದ್ದಾರೆ. ಆ ಹಣದ ಬಗ್ಗೆ ಅವ್ರಿಗೆ ಯಾರಿಗೂ ವಿಚಾರಣೆ ತಿಳಿಸ್ತಾ ಇಲ್ಲ. ಆ ಹಣದ ಬಗ್ಗೆ ಹೋಗಿ ನಮ್ಮ ಮನೆ ಎಲ್ಲಿ ಸ್ವಾಮಿ ಅಂತೇಳಿ ಕೇಳಿದ್ರೆ ಅಲ್ಲಿದೆ ನೋಡಿ, ಹೋಗಿ ನೋಡ್ಕೊಳ್ಳಿ ಅನ್ನುವಂತ ಒಂದು ದುಸ್ಥಿತಿ ಇದೆ. ಯಾವುದು ಮನೆ ಅಪೂರ್ಣ, ಎಲ್ಲವೂ ಮನೆ ಅರ್ಧಂಬರ್ಧ, ಯಾವುದು ಕೂಡ ಒಂದು ಕೂಡ ರೂಫಿಗೆ ಬಂದಿಲ್ಲ, ಎಲ್ಲಿ ಬೇಕು ಅಲ್ಲೆಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ವಿಚಿತ್ರ ಹೇಳ್ತೀನಿ, ಇನ್ನೊಂದು ವಿಚಾರ ಹೇಳಿದ್ರೆ ನೀವು ಕ್ಯಾಕರಿಸಿ ಉಗಿತೀರಿ ವೀಕ್ಷಕರೇ. ಎಸ್, ಈ ತರ ಇಷ್ಟೊಂದು ಅವ್ಯವಹಾರ ಆಗಿದೆ, 9 ಕೋಟಿ 3.5 ಕೋಟಿ ಎಲ್ಲ ತಿಂದು ಹಾಳು ಮಾಡಿ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ 2-3 ತಿಂಗಳಿಂದ ಏನಾಗಿದೆ ಗೊತ್ತಾ, ಅಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಕಾಂಗ್ರೆಸ್ ಮುಳ್ಳು ಬೆಳೆದು ಬಿಟ್ಟಿದೆ, ಅಲ್ಲೆಲ್ಲ ತುಂಬಾ ಕಂಟಿ ಮುಳ್ಳು ಎಲ್ಲ ಬೆಳೆದು ಅಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಅಲ್ಲಿ ಆಗ್ತಾ ಇಲ್ಲ ಅಂಥೇಳಿ 25 ಲಕ್ಷ ರೂಪಾಯಿಯನ್ನ ಜಂಗಲ್ ಕಟ್ಟಿಂಗ್ ಹೆಸರಲ್ಲಿ ಮತ್ತೆ ಬಿಡುಗಡೆ ಮಾಡುತ್ತೆ ನಗರಸಭೆ. ತಗೊಳ್ಳಿ, ಏನು ಹೇಳಬೇಕಿದಕ್ಕೆ, ಇಷ್ಟು ಕೋಟ್ಯಾಂತರ ರೂಪಾಯಿ ನುಂಗಿ ನೀರು ಕುಡಿದು ಎಲ್ಲವಾಗೋಗಿದೆ. ಆದಾಗ್ಯೂ ಕೂಡ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾನೆ ಇದ್ದಾರೆ ಜನ, ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಆರ್ ಟಿ ಐ ಕಾರ್ಯಕರ್ತ, ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ, ಅದ್ರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇಷ್ಟಿಟ್ಟಾಗ್ಲೂ ಕೂಡ 25 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಅಲ್ಲಿ ಬೆಳೆದಿರತಕ್ಕಂಥ ಆ ಹೊಲಸನ್ನ, ಬೆಳೆದಿರತಕ್ಕಂಥ ಕಳ್ಳು ಏನು ಮುಳ್ಳು ಕಂಟೆ ಏನಿದೆಯಲ್ಲ ಅದನ್ನು ಕ್ಲೀನ್ ಮಾಡಿಸಿ ಅಂಥೇಳಿ ಆ ಜಿಲ್ಲಾಧಿಕಾರಿಗಳು ಅವರ ಸೈನ್ ತಗೊಂಡು, ಅವರ ಅನುಮೋದನೆ ತಗೊಂಡು 25 ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ತಾರೆ. ವಿಚಿತ್ರ ಗೊತ್ತಾ, ಮತ್ತೊಂದ್ಸರಿ ಉಗಿತೀರಿ ನೀವು, ಅಲ್ಲಿ ಯಾವುದು ಜಂಗಲ್ ಕಟ್ಟಿಂಗು ಆಗೋದಿಲ್ಲ, ಏನೂ ಆಗೋದಿಲ್ಲ, 25 ಲಕ್ಷ ಸ್ವಾಹ ಆಗೋಗುತ್ತೆ. ಏನ್ ಸ್ವಾಮಿ, ಕೋಟಿ ಕೋಟಿ ಹಣ ನುಂಗಿದ್ದಾರೆ ಆಲ್ರೆಡಿ, ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ, ಇವ್ರದ್ದು ಯಾರ್ದು ಭಯ ಇಲ್ಲ, ಹೆದರಿಕೆ ಇಲ್ಲ, ನಾಚಿಕೆ ಅಂತರೂ ಮೊದಲೇ ಇಲ್ಲ, ಮಾನ ಮರ್ಯಾದೆ ಅಂತರೂ ಹುಡುಕ್ಬೇಕು ಇವ್ರಿಗೆ. ಇಂಥ ಪರಿಸ್ಥಿತಿಯಲ್ಲಿ ಮತ್ತೆ 25 ಲಕ್ಷ ರೂಪಾಯಿ ಕೆಲಸ ಮಾಡ್ದಾನೆ, ಅದನ್ನು ಮಾಡಿದ್ದಾರೆ. ಕೊಪ್ಪಳದ ಜನರೇ, ನಿಮಗೆ ಹೇಳ್ತಾ ಇದ್ದೀನಿ ಕೇಳಿ, ಏನು ದುಡ್ಡನ್ನು ಕಟ್ಟಿದ್ದೀರಲ್ಲ ಈಗ ನೀವು, 30,000 ಏನು ಕಟ್ಟಿದ್ದೀರಲ್ಲ, ನಿಮ್ಮ ಎಲ್ಲರ ಮೇಲೆ ಕೂಡ ಈಗ ಸಾಲದ ಭಾರ ಇದೆ. ನೀವು ಎಲ್ಲರೂ ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳದೆ ಇದ್ರೆ, ಶಾಸಕರಿಗೆ ಈ ಬಗ್ಗೆ ನೀವು ಪ್ರಶ್ನೆ ಮಾಡದೆ ಇದ್ರೆ, ನಿಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲು ಗ್ಯಾರಂಟಿ. ಸರ್ಕಾರದ ಮೂಲಕ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಸಚಿವರಿಗೆ ಕೂಡ ನಾವು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ನಿಮಗೆ ದಮ್ಮು ಧೈರ್ಯ ಏನಾದರೂ ಇದ್ರೆ ಸಂಬಂಧಪಟ್ಟ ಸಚಿವರಿಗೆ, ವಸತಿ ಸಚಿವರಿಗೆ ನಾನು ನೇರವಾಗಿರುವಂತಹ ಒಂದು ಸವಾಲನ್ನು ಹಾಕ್ತಾ ಇದ್ದೇನೆ. ಜಮೀರ್ ಅಹಮದ್ ಸಾಹೇಬ್ರೆ,
ನಿಮಗೇನಾದ್ರೂ ಒಂದ್ ಸ್ವಲ್ಪ ಈ ಬಡ ಜನರ ಮೇಲೆ ಅನುಕಂಪ ಇದ್ರೆ, ಬಡ ಜನರು ನೋಡಿದ ತಕ್ಷಣ ನಿಮಗೆ ಕರಳು ಕಿತ್ತು ಬರುತ್ತಲ್ಲ, ಬಡ ಜನರು ನೋಡಿದ ತಕ್ಷಣ ನೀವು ಜೇಬಲ್ಲಿ ಕೈ ಹಾಕಿ ಏನೋ ಒಂದ್ ಸ್ವಲ್ಪ ಸಹಾಯ ಮಾಡ್ತಿರಲ್ಲ, ನಿಮಗೆ ಸಹಾಯ ಮಾಡೋದಕ್ಕೆ ಇದು ಒಂದು ಒಳ್ಳೆ ಅವಕಾಶ ಇದೆ, ನಿಮಗೆ ಸಹಾಯ ಮಾಡೋದಕ್ಕೆ ಒಂದು ಪುಣ್ಯ ಗಳಿಸ್ಲಿಕ್ಕೆ ಇದು ಒಂದು ಒಳ್ಳೆ ಅವಕಾಶ ಇದೆ. ಈ ಅವಕಾಶವನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಇಲ್ಲಿ ಯಾರು ದುಡ್ಡು ತಿಂದು ಏನು ತೇಗಿದಾರಲ್ಲ ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ಳಿ, ಪುಣ್ಯ ಬರುತ್ತೆ, ಬಾಚ್ಕೊಳ್ಳಿ. ಸಂಬಂಧಪಟ್ಟಿರತಕ್ಕಂಥ ಅಧಿಕಾರಿಗಳಿಗೆ ಈ ಬಗ್ಗೆ ತನಿಖೆ ಮಾಡಿ ಅಂತ ಕೂಡ ಹೇಳ್ತಾ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನಾನು ಒಂದು ಆಗ್ರಹವನ್ನು, ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೇನೆ. ನೀವೇ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಕೂಡ ಇದ್ದೀರಿ ಜಿಲ್ಲಾಧಿಕಾರಿಗಳಿಗೆ. ಜಿಲ್ಲಾಧಿಕಾರಿಗಳೇ, ನೀವು ಈ ಬಗ್ಗೆ ಕುಲಂಕುಷ ತನಿಖೆ ಮಾಡಬೇಕು, ಇಮಿಡಿಯೇಟ್ ಆಗಿ ಮಾಡಿಕೊಡ್ಬೇಕು. ನೀವು ಸೈನ್ ಮಾಡಿರುವಂತಹ, ನೀವು ಅನುಮೋದನೆ ಕೊಟ್ಟಿರುವಂತಹ ಏನು ಜಂಗಲ್ ಕಟಿಂಗ್ ಅಂತೇಳಿ 25 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಅಂತೇಳಿ ನೀವೇನು ಅನುಮೋದನೆ ಕೊಟ್ಟಿದ್ದೀರಲ್ಲ, ಸೊ ಆ ಅನುಮೋದನೆ, ನಿಮ್ಮ ಅನುಮೋದನೆ ತಗೊಂಡು ಅಲ್ಲಿ ಜಂಗಲ್ ಕಟಿಂಗು ಆಗಿಲ್ಲ, ಏನು ಇಲ್ಲ, ಜಂಗಲ್ ಯಥಾ ಪ್ರಕಾರ ಯಾಸ್ ಇಟ್ ಈಸ್ ಇದ್ದಿದ್ದು ಇದ್ದಂಗೆ ಅದೇ ರೀತಿ ಇದೆ. ಜಿಲ್ಲಾಧಿಕಾರಿಗಳೇ, ಸ್ವಲ್ಪ ನೀವು ಒಂದು ಸಾರಿ ಅಲ್ಲಿ ಹೋಗಿ ಬಂದ್ರೆ ಜನರ, ಬಡ ಜನರ ಜೀವ, ಬಡ ಜನರ ಬಗ್ಗೆ ಕಾಳಜಿ ಏನು ಅಂತೇಳಿ ತಮಗೂ ಕೂಡ ಗೊತ್ತಾಗುತ್ತೆ. ತಾವು ಅಭಿವೃದ್ಧಿ ಪರ ಇದ್ದೀರಿ, ತಾವು ಯಂಗ್ ಅಂಡ್ ಎನರ್ಜೆಟಿಕ್ ಇದ್ದೀರಿ, ಈ ಬಗ್ಗೆ ತಾವು ಖಡಕ್ ಆಗಿರುವಂತಹ ನಿರ್ಧಾರ ತೆಗೆದುಕೊಂಡ್ರೆ ಆ ಬಡ ಜನರ ಪುಣ್ಯ ನಿಮಗೆ ತಟ್ಟುತ್ತೆ ಜಿಲ್ಲಾಧಿಕಾರಿಗಳೇ ಅಂತ ಹೇಳ್ತಾ ಈ ಒಂದು ಡಿಸ್ಕಷನ್ನು, ಈ ಒಂದು ಇದೇ ವಿಚಾರ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ಇದೇ ಎಪಿಸೋಡ್ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.